ನಾವು ಮಾಡ್ತಕ್ಕಂಥ ಊಟ ಬಹಳ ರುಚಿಯಾಗಿರಬೇಕು. ಆ ಊಟ ರುಚಿಯಾಗಿರಬೇಕಂತಂದರೆ ಅದರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪಲ್ಯ ಇರಬೇಕು. ಆ ಪಲ್ಯ ರುಚಿಯಾಗೂ ಇರಬೇಕು, ಬಿಸಿಯಾಗೂ ಇರಬೇಕು, ಜೊತೆಗೆ ಆರೋಗ್ಯಕರವಾಗೂ ಇರಬೇಕು. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿ ವಿ ರೆಸಿಪಿಗಳನ್ನು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಹುರುಳಿಕಾಯಿ ಹಾಗೆ ಕ್ಯಾರೆಟ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹುರುಳಿಕಾಯಿ ಹಾಗೆ ಕ್ಯಾರೆಟ್ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೊಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ನಂತರ ಕುಕ್ಕರ್ಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ 1/4 kg ಹುರುಳಿಕಾಯಿ ಅಥವಾ ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ 1/4 kg ಕ್ಯಾರೆಟನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇವೆರಡೂ ಬೇಯೋದಕ್ಕೆ ಸಹಾಯ ಆಗೋ ಹಾಗೆ 100 ml ನೀರನ್ನು ಸೇರಿಸಬೇಕಾಗತ್ತೆ. ನೀರನ್ನು ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಒಮ್ಮೆ ಒಂದು ಮಿಕ್ಸ್ ಕೊಡೋಣ. ಈ ರೀತಿಯಾಗಿ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಬೆರೆಸಾದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 1 whistle ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಕುಕ್ಕರ್ 1 whistle ಬಂದಾಯಿತು, ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕುಕ್ಕರು 1 whistle ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಹುರುಳಿಕಾಯಿ ಮತ್ತು ಕ್ಯಾರೆಟು ಬಹಳ ಸೊಗಸಾಗಿ ಬೆಂದಿದೆ. ಈಗ ಇದರಲ್ಲಿರ್ತಕ್ಕಂಥ ಸ್ವಲ್ಪನೇ ಸ್ವಲ್ಪ ಹೆಚ್ಚುವರಿ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಬೆಂದಂಥ ಹುರುಳಿಕಾಯಿ ಮತ್ತು ಕ್ಯಾರೆಟಿಂದ ಬೇರ್ಪಡಿಸಿದಂಥ ನೀರನ್ನು ನೀವು ಬೇಕಿದ್ರೆ ರಸಂ ಮಾಡೋದಕ್ಕೋ ಅಥವಾ ನೀವು ಮಾಡ್ತಕ್ಕಂಥ ಸಾರಿಗೋ ಉಪಯೋಗಿಸ್ಕೋಬೋದು, ಭಾಳ ಚೆನ್ನಾಗಿರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ನ ಸೇರಿಸಿ ಕುಡಿದ್ರಂತೂ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀರನ್ನು ಬೇರ್ಪಡಿಸಿದ ನಂತರ ಪಲ್ಯ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾಗಿರ್ತಕ್ಕಂಥ ಬಾಂಡ್ಲಿಗೆ 2 tablespoons ಎಣ್ಣೆನ ಸೇರಿಸಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸೋಣ. ಸಾಸಿವೆನೂ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು, ಹಾಗೆ 1 teaspoon ಕಡಲೆಬೇಳೆ, 1 teaspoon ಉದ್ದಿನಬೇಳೆ, ಜೊತೆಗೆ 4-5 ಖಾರದ ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಈಗ ಇದನ್ನೆಲ್ಲ ಒಂದು 30 seconds ಕಾಲ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕು. ಈ ರೀತಿಯಾಗಿ ಈ ಪದಾರ್ಥನೆಲ್ಲ 30 seconds ಬಿಸಿ ಮಾಡಿದ ನಂತರ ಈಗ ಒಂದೇ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀವಿ. ಈಗ ಈರುಳ್ಳಿನ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈರುಳ್ಳಿ ಈ ಒಂದು ಅದಕ್ಕೆ ಫ್ರೈ ಆಗಿದೆ. ನಂತರ ನಾವೀಗ ಕುಕ್ಕರಲ್ಲಿ ಬೇಯಿಸಿದಂಥ ಹುರುಳಿಕಾಯಿಗೆ ಕ್ಯಾರೆಟನ್ನು ಬಂಡಿಗೆ ಸೇರಿಸ್ಕೊಳ್ಳೋಣ. ಈಗ ಹಾಗೆ 4 tablespoons ತುರಿದಂಥ ತಾಜಾ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ತಾ ಇದ್ದೀವಿ. ಈ ರೀತಿಯಾಗಿ ತೆಂಗಿನಕಾಯಿ ತುರಿನೂ ಸೇರಿಸಿದ ನಂತರ ಫ್ಲೇಮನ್ನು ಲೋಗಿಟ್ಕೊಳ್ಳಿ. ಹಾಗೆ 1 ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಯಾಕೆಂದರೆ ಈಗಾಗಲೇ ಆಲ್ರೆಡಿ ಕ್ಯಾರೆಟ್ ಆಗ್ಬೋದು ಅಥವಾ ಹುರುಳಿಕಾಯಿ ಆಗ್ಬೋದು ಭಾಳ ಚೆನ್ನಾಗಿ ಬೆಂದಿದೆ, ಜೊತೆಗೆ ಒಗ್ಗರಣೆಯೂ ಸಹ ಭಾಳ ಚೆನ್ನಾಗಿ ಆಗಿರೋದ್ರಿಂದ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಖಂಡಿತವಾಗಿಯೂ ನಿಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ಬಾಳೆ ಎಲೆ ಊಟಕ್ಕಾಗ್ಬೋದು ಅಥವಾ ಪ್ರತಿನಿತ್ಯದ ಊಟಕ್ಕಾಗ್ಬೋದು ಈ ಪಲ್ಯ ಬಹಳ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅನ್ನ ಸಾರಿನ ಜೊತೆ ಅಥವಾ ರಸಂ ಜೊತೆ ಚಪಾತಿ ಮಾಡಿದಾಗೂ ಸಹ ಈ ಪಲ್ಯ ಬಹಳ ಸೊಗಸಾದ ಕಾಂಬಿನೇಷನ್ನ ಒಳಗೊಂಡಿರುತ್ತೆ. ನೀವು ಮಾಡ್ತಕ್ಕಂಥ ಮುದ್ದೆ ಊಟಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ. 1 ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾದಂಥ ಹುರುಳಿಕಾಯಿ ಹಾಗೆ ಕ್ಯಾರೆಟ್ ಪಲ್ಯ ಸೂಪರಾಗಿ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ. ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ, ಬಹಳ ಆರೋಗ್ಯಕರನೂ ಸಹ. ಈ ಒಂದು ಪಲ್ಯದ ರುಚಿ ಮತ್ತು ಅಂದ ಮತ್ತಷ್ಟು ಹೆಚ್ಚಬೇಕು ಅಂತಂದರೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬೆರೆಸ್ಕೊಂಡ್ರಾಯಿತು. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಹುರುಳಿಕಾಯಿಗೆ ಕ್ಯಾರೆಟ್ ಪಲ್ಯನ ಮಾಡೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ವಿಡಿಯೋ ಬಗ್ಗೆ
ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ತಮಗಿನ್ನೂ ಯಾವ ರೆಸಿಪಿ ನಾವು ಮಾಡಿ ತಿಳಿಸಲು ಇಷ್ಟ ಆಗುತ್ತೆ ಅಂತಲೂ ಸಹ ನೀವು ನಮಗೆ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.